ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಂದಕಿಶೋರ್ ಇವಾಗ ನಾನೊಂದು ವಿಡಿಯೋ ನೋಡಿದೆ ಅದರಲ್ಲಿ ಕನ್ನಡ ಚಿತ್ರರಂಗದ ಮೇರು ನಟ ಕಿಚ್ಚ ಸುದೀಪ್ ಅವ್ರ ಬಗ್ಗೆ ತುಂಬ ತುಚ್ಛವಾಗಿ ಮಾತಾಡಿರುವಂತಹ ಒಂದು ವಿಡಿಯೋ ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನು ಅಂತಂದರೆ ಕನ್ನಡದ ಕಲಾಭಿಮಾನಿಗಳೇ ನಮ್ಮ ತಂದೆ ತಾಯಿ ಇದ್ದಂಗೆ ಈ ತರ ಇರಬೇಕಾದ್ರೆ ಕಿಚ್ಚ ಸುದೀಪ್ ಅವರಾಗಿರ್ಬೋದು ಬೇರೆ ಧೀಮಂತ ಆಗಿರ್ಬೋದು ಪುನೀತ್ ರಾಜ್ಕುಮಾರ್ ಸರ್ ಆಗಿರ್ಬೋದು ಅಥವಾ ಹಲವಾರು ನಾಯಕ ನಟರು ಅವರದೇ ಆದ ಚೌಕಟ್ಟಿನಲ್ಲಾಗಿರ್ಬೋದು ವಿಸ್ತರಣೆಯಲ್ಲಾಗಿರ್ಬೋದು ಅವರು ಸಾಕಷ್ಟು ಸಹಾಯಗಳನ್ನು ಮಾಡಿದ್ದಾರೆ ಹಾಗೆ ಅವರು ತಮ್ಮ ಕಲಾಭಿಮಾನಿಗಳನ್ನ ಕೆಲವರು ತಲೆ ಮೆಲೆತ್ಕೊಂಡು ತಿರುಗಾಡಿರೋದು ಅಂತಹ ಉದಾಹರಣೆಗಳು ಇದೆ ಯಾಕೆಂತಂದ್ರೆ ನಮಗೆ ಆಶೀರ್ವಾದ ಮಾಡಬೇಕಾಗಿರೋದೆ ಕಲಾಭಿಮಾನಿಗಳು ಸೊ ಚಿತ್ರರಂಗ ಒಂದು ಕುಟುಂಬ ಅಂತ ಆಗಿರೋದ್ರಿಂದ ನಾನು ಇವತ್ತು ಇದ್ರ ಪರವಾಗಿ ಮಾತಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇವತ್ತು ಸುದೀಪ್ ಅವರು ಎಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಇವತ್ತು ಕನ್ನಡ ಚಿತ್ರರಂಗನ ಇಡೀ ಭಾರತದಲ್ಲಿ ತಿರುಗಿ ನೋಡ್ತಾ ಇದೆ ಅಂತಂದರೆ ಅದಕ್ಕೆ ಕನ್ನಡ ಚಿತ್ರರಂಗದಲ್ಲಿರುವಂತಹ ಧೀಮಂತ ನಾಯಕರೇ ಕಾರಣ ಸೊ ಅಂತ ನಾಯಕರಿಗೆ ಒಬ್ಬರು ಯಾರೋ ರೋಡಲ್ಲಿ ಹೋಗೋ ಅಂಥವ್ರು ಏನೋ ಒಂದು ಮಾತಾಡ್ಬಿಡ್ತಾರೆ ಅಂದರೆ ಬಹಳ ತಪ್ಪಾಗುತ್ತೆ ನಾನು ಒಂದೇ ನೇರವಾದ ಪ್ರಶ್ನೆ ಕೇಳ್ತೀನಿ ಇವಾಗ ಸುದೀಪ್ ಸರ್ ಅವರಿಂದಾನೆ ಆ ಹುಡುಗ ತೀರೋಗಿದಾನಾ ಅಥವಾ ಆ ಆ ಥರ ಏನಾದ್ರು ಕಂಪ್ಲೇಂಟ್ ಕೊಟ್ಟಿದಾರಾ ಅಥವಾ ನೀನು ಪ್ರೂವ್ ಮಾಡೋಕೆ ಸಾಧ್ಯನಾ ಅದಾದಮೇಲೆ ಸುದೀಪ್ ಸರ್ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ಕಲಾಭಿಮಾನಿಗಳಿಗಾಗಿರ್ಬೋದು ನಪುಂಸಕರು ಅಥವಾ ಇನ್ನೊಂದು ಅಂತ ಹೇಳೋ ನಿನ್ನ ನೀನು ನಿನ್ನ ಭಾಷೆಯಲ್ಲೇ ಗೊತ್ತಾಗುತ್ತೆ ನೀನು ಎಂತ ಒಳ್ಳೆ ಸಂಸ್ಕಾರದಿಂದ ಬಂದಿದ್ಯಾ ಅಂತ ಹೇಳಿಬಿಟ್ಟು ಇವತ್ತು ನಿನಗೆ ಬೇಕಾಗಿರುವಂತಹ ಪಬ್ಲಿಸಿಟಿ ತಗೊಳ್ಳೋದಕ್ಕೋಸ್ಕರ ಒಬ್ಬರು ಧೀಮಂತವಾದ ನಟರ ಹೆಸರನ್ನು ಉಪಯೋಗಿಸ್ಕೊಂಡು ಅವರಿಗೆ ಅವಹೇಳನಕರೆಯಾದ ಮಾತುಗಳನ್ನಾಡಿಕೊಂಡು ನೀನು ನಿನ್ನ ಬೇಳೆಕಾಳು ಬೇಯಿಸ್ಕೊತಾ ಇದೆಯಲ್ಲ ಇವಾಗಲೂ ಹೇಳ್ತಾ ಇದ್ದೀನಿ ನೀನು ನಪುಂಸಕನ ಆಗಿಲ್ಲದೆ ಹೋಗಿದ್ರೆ ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿದೆಯಾ ನೀನು ಏನು ಮಾಡ್ತಾ ಇದೆಯಾ ನೀನು ನೀನು ಕಂಪ್ಲೇಂಟ್ ಕೊಟ್ಟಿದ್ಯಾ ನೀನು ಪ್ರೂವ್ ಮಾಡ್ತೀಯಾ ಇದು ಇದಾಗಿರೋದು ಇಂಥ ನಾಯಕ ನಟನಿಂದ ಅಂತ ಹೇಳಿ ನೀನು ಪ್ರೂವ್ ಮಾಡೋಕೆ ಸಾಧ್ಯನಾ ಮೊದಲನೇದಾಗಿ ನಿನ್ನ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನ ಕರೆಕ್ಟಾಗಿ ಇಟ್ಕೊಂಡು ಮಾತಾಡೋದನ್ನು ಕಲಿ ಕನ್ನಡ ಚಿತ್ರರಂಗದಲ್ಲಿ ಇರುವಂತಹ ಯಾವುದೇ ಕಲಾವಿದರಾಗಿರ್ಬೋದು ತಂತ್ರಜ್ಞರಾಗಿರ್ಬೋದು ಅವರ ಬಗ್ಗೆ ಮಾತಾಡಬೇಕಾದ್ರೆ ಅವರ ಬಗ್ಗೆ ನೀನೇನಾದರೂ ಹೇಳಬೇಕಾದ್ರೆ ನಿನಗೊಂದು ಯೋಗ್ಯತೆ ಇರಬೇಕು ನಿನಗೊಂದು ಅರ್ಹತೆ ಇರಬೇಕು ಇಲ್ಲ ಅಂತಂದರೆ ನಿನ್ನಂಥವ್ರನ್ನ ನಡು ಬೀದಿಯಲ್ಲಿ ನಿಲ್ಲಿಸಿ ಮೆಟ್ಟಲ್ಲಿ ಒಡ್ದು ಬಿಡ್ತಾರೆ ನೀನು ಮಾತಾಡೋ ಮಾತಿಗೆ ಒಂದು ಮೊಬೈಲ್ ಇದೆ ಅದನ್ನ ಎಲ್ಲಿ ಬೇಕಾದ್ರೆ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿ ಮಾತಾಡೋ ಮಾತಲ್ಲ ಫಸ್ಟ್ ಆಫ್ ಆಲ್ ಹಿಂದೆ ಇರುವಂತಹ ಫ್ಯಾಕ್ಟ್ಸ್ ಆಗಿರ್ಬೋದು ಅವರಿಂದ ಕಾರಣ ಆಗಿದ್ರೆ ನೀನು ಹೋಗಿ ಕೋರ್ಟ್ ಅಲ್ಲಿ ಲೀಗಲ್ ಆಗಿ ಫೈಟ್ ಮಾಡು ಕನ್ನಡ ಚಿತ್ರರಂಗದಲ್ಲಿ ಚೇಂಬರ್ ಅನ್ನೋದೊಂದಿದೆ ಅಲ್ಲಿ ಹೋಗಿ ಹೇಳು ಕಂಪ್ಲೇಂಟ್ ಕೊಡು ಸರ್ ಈ ಥರ ನಿಮ್ಮ ಕಲಾವಿದರು ಈ ಥರ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳು ಅದನ್ನು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಒಬ್ಬ ವ್ಯಕ್ತಿನ ನೀನು ನಿಂದಿಸೋದು ಎಷ್ಟು ಸರಿ ನಾನು ಕಲಾಭಿಮಾನಿಗಳಲ್ಲ